ಶಿವಮೊಗ್ಗ ನಗರದಲ್ಲಿ ಗೋಪಿ ಸರ್ಕಲ್ ಎಂದೇ ಜನಮಾತ ಆಗಿದ್ದ ವೃತ್ತಕ್ಕೆ ಇಂದು ಪಾಲಿಕೆ ಹಾಗೂ ಸ್ಮಾರ್ಟ್ ಸಿಟಿ ವತಿಯಿಂದ ಟಿ ಸೀನಪ್ಪ ಶೆಟ್ಟಿ ವೃತ್ತ ಎಂದು ನಾಮಫಲಕ ಅಳವಡಿಸಲಾಯಿತು. ನಾಮಫಲಕ ಅನಾವರಣಗೊಳಿಸಿ ಮಾತನಾಡಿದ ಶಾಸಕ ಚನ್ನಬಸಪ್ಪ 1956 ರಲ್ಲಿ ಅಂದಿನ ನಗರಸಭೆ ಈ ಸರ್ಕಲ್ ಗೆ ಟಿ ಸೀನಪ್ಪ ಶೆಟ್ಟಿ ಸರ್ಕಲ್ ಎಂದು ನಾಮಕರಣ ಮಾಡಿತು. ಟಿ ಸೀನಪ್ಪ ಶೆಟ್ಟಿ ಅವರ ಸಮಾಜಮುಖಿ ಕೊಡುಗೆಗಳು ಸ್ಮರಣಾರ್ಥವಾಗಿ ಈ ವೃತ್ತಕ್ಕೆ ಅವರ ಹೆಸರನ್ನು ಇಡಲಾಗಿತ್ತು. ಈ ವೃತ್ತದಲ್ಲಿ ಗೋಪಿ ಹೋಟೆಲ್ ಇದ್ದ ಕಾರಣ ಸ್ಥಳದ ಗುರುತಾಗಿ ಗೋಪಿ ಸರ್ಕಲ್ ಎಂದು ಆಡುಭಾಷೆ ಇತ್ತು. ಇದನ್ನ ಮುಂದೆ ಸಾರ್ವಜನಿಕರು ಈ ವೃತ್ತವನ್ನ ಟಿ ಸೀನಪ್ಪ ಶೆಟ್ಟಿ ವೃತ್ತ ಎಂದೇ ಬಳಸಬೇಕು ಎಂದು ಮನವಿ ಮಾಡಿದರು. ಇನ್ನು ಇತಿಹಾಸ ತಜ್ಞ ಕಂಡೋಬರಾವ್ ತಮ್ಮ ಶಿವಮೊಗ್ಗದ ಯಶೋಗಾಥೆ ಪುಸ್ತಕದಲ್ಲಿ ಪ್ರಕಟಿಸಿದ 1956 ರಲ್ಲಿ ತೆಗೆದ ಸೀನಪ್ಪ ಶೆಟ್ಟಿ ವೃತ್ತದ ಫೋಟೋವನ್ನ ಶಾಸಕರಿಗೆ ನೀಡಿದರು. ಈ ಸಂದರ್ಭದಲ್ಲಿ ಟಿ ಸೀನಪ್ಪ ಶೆಟ್ಟಿ ಕುಟುಂಬಸ್ಥರಾದ ಶ್ರೀನಿ ಟೆಕ್ಸ್‌ಟೈಲ್ ವರ್ಲ್ಡ್ನ ಮುಖ್ಯಸ್ಥರಾದ ಅಶ್ವಥ್ ನಾರಾಯಣ್ ಶೆಟ್ಟಿ, ವೆಂಕಟೇಶ್, ಬಾಬಣ್ಣ, ಬದ್ರಿ ಉಪಸ್ಥಿತರಿದ್ದರು. ಇವತ್ತು ಸೀನಪ್ಪ ಶೆಟ್ಟಿ ವೃತ್ತ ಟಿಎಸ್ಬಿ ವೃತ್ತ ಅಂತ ಕರೀತಾ ಇದ್ದೀನ. ನಾವೆಲ್ಲ ಸಣ್ಣ ಮಕ್ಕಳು ಇದ್ದಾಗಲೂ ಕೂಡ ಇದನ್ನು ಸೀನಪ್ಪ ಶೆಟ್ಟಿ ಸರ್ಕಲ್ ಅಂತಾನೆ ಕರೀತಾ ಇದ್ವಿ. ಕ್ರಮೇಣ ಆಡು ಭಾಷೆಗಳಲ್ಲಿ ಒಂದು ಲ್ಯಾಂಡ್ ಮಾರ್ಕಿಗೋಸ್ಕರ ಅದನ್ನು ಗೋಪಿ ಸರ್ಕಲ್ ಅಂತ ಕರೀಲಿಕ್ಕೆ ಪ್ರಾರಂಭ ಮಾಡಿದ್ದೆವು. ಆದರೆ ಇವತ್ತು ಈ ಟಿ ಎಸ್ ಪಿ ಕುಟುಂಬದವರಿಗೆ ಅದೊಂದು ಭಾಳ ದೊಡ್ಡ ಕುಟುಂಬ. ಅದು ಮೊದಲು ಟಿ ಕಂಡರಾವ್ ಮತ್ತು ಟಿ ಎಸ್ ಪಿ ಅವರು ಸೇರಿ ಅವರು ಬಟ್ಟೆ ಅಂಗಡಿ ಮಾಡಿದ್ರು, ಇವರು ಕೂಡ ಬಟ್ಟೆ ಅಂಗಡಿಯನ್ನು ಮಾಡಿದರು. ಒಳ್ಳೆ ವ್ಯಾಪಾರಸ್ಥರಾಗಿ ಶಿವಮೊಗ್ಗ ನಗರದ ಅಭಿವೃದ್ಧಿಗೋಸ್ಕರ ಸಂಪೂರ್ಣ ಸಹಕಾರವನ್ನು ಕೊಟ್ಟಂಥ ವ್ಯಕ್ತಿಗಳು ಎಲ್ಲ ಒಳ್ಳೆ ಕೆಲಸದ ಜೊತೆಗೆ ಟಿ ಎಸ್ ಪಿ ಅವರು ಯಾವತ್ತೂ ಕೂಡ ನಮ್ಮ ಜೊತೆಗಿದ್ದರು. ನಾನು ಚಿಕ್ಕವನಾಗಿದ್ದರೂ ಕೂಡ ಅನೇಕ ಸಂಗತಿಗಳು ತಿಳ್ಕೊಳ್ಳೋ ಪ್ರಯತ್ನ ನಾನು ಮಾಡಿದ್ದೀನಿ. ಹಾಗಾಗಿ ಇವತ್ತು ಏನು ಗೋಪಿ ಸರ್ಕಲ್ ಅಂತ ನಾವು ಕರಿತಾ ಇದ್ವಿ. ಇನ್ಮೇಲೆ ನಾನು ಶಿವಮೊಗ್ಗ ನಗರದ ನಾಗರಿಕರಿಗೆ ವಿನಂತಿ ಅಂತ ಹೇಳಿದ್ರೆ ಇದು ಟಿ ಸೀನಪ್ಪ ಶೆಟ್ಟಿ ವೃತ್ತ ಅಂತೇಳಿ ಇನ್ಮೇಲೆ ಕರಿಬೇಕು. ಇದು ಹೊಸದಾಗಿ ನಾಮಕರಣ ಮಾಡಿರೋದಲ್ಲ, ಹಿಂದೆ 56 ಇದಕ್ಕೆ ನಾಮಕರಣ ಆಗಿ ಅವತ್ತು ಕೂಡ ಇದು ಕಡಿಗಲ್ಲ ಹಾಕಿದ್ದಂಥದ್ದು ನಾವು ನೋಡಿದ್ದೇವೆ. ತುಂಬ ಸುಂದರವಾಗಿ ಇಲ್ಲೊಂದು ಕಾರಂಜಿ ಇತ್ತು, ಆ ಕಾರಂಜಿನ ತೆಗೆದ್ವಿ ಡೆವಲಪ್ಮೆಂಟ್ ಕಾರಣಕ್ಕೋಸ್ಕರ. ಆ ಕಾರಂಜಿನ ನಗರಸಭೆಯಲ್ಲಿ ಹಾಕಿದ್ವಿ. ಅದಾದಮೇಲೆ ಅಲ್ಲಿಗೂ ಡೆವಲಪ್ಮೆಂಟ್ ಕಾರಣಕ್ಕೋಸ್ಕರ ಅಂಬೇಡ್ಕರ್ ಪ್ರತಿಮೆ ಇಡಬೇಕು ಅಂತೇಳಿ ಆ ಕಾರಂಜಿನ ಕೂಡ ನಾವು ತೆಗೆದ್ವಿ. ಸೊ ಒಟ್ಟಾರೆ ಅಭಿವೃದ್ಧಿಗೋಸ್ಕರ ಎಲ್ಲ ಸಂಗತಿಗಳು ಸ್ವಲ್ಪ ಬದಲಾವಣೆ ಆಗಿದೆ. ಅವತ್ತಿದ್ದಂಥ ಟಿ ಸೀನಪ್ಪ ಶೆಟ್ಟಿ ವೃತ್ತಕ್ಕೂ ಇವತ್ತಿರುವಂಥ ವೃತ್ತಕ್ಕೂ ಅಧಿಗಜಾಂತರದ ಒಂದು ವ್ಯತ್ಯಾಸ ಇದೆ. ಸೊ ಹಾಗಾಗಿ ಇವತ್ತು ಭಾಳ ಕುಟುಂಬದವರೆಲ್ಲ ಒಟ್ಟಿಗೆ ಸೇರಿ ಈ ಒಂದು ಸರ್ಕಲಿನ ಈ ಒಂದು ನಾಮಫಲಕವನ್ನು ಅತ್ಯಂತ ಸಂತೋಷದಿಂದ ಸಡಗರದಿಂದ ಇದನ್ನು ಉದ್ಘಾಟನೆಗೆ ಬರಬೇಕು ಅಂತ ಕರೆದಿದ್ದರು. ಅತ್ಯಂತ ಸಡಗರದಿಂದಲೇ ಇವತ್ತು ದಿವಸ ಉದ್ಘಾಟನೆಯನ್ನು ಮಾಡಿದ್ದೇವೆ. ಹಾಗಾಗಿ ಆ ಕುಟುಂಬಕ್ಕೆ ಭಗವಂತ ಒಳ್ಳೇದು ಮಾಡಲಿ ಅಂತ ಆಶಿಸ್ತೇನೆ. ಇನ್ಮೇಲೆ ಎಲ್ಲರೂ ಕೂಡ ಗೋಪಿ ವೃತ್ತದ ಬದಲಾಗಿ ಟಿ ಸೀನಪ್ಪ ಶೆಟ್ಟಿ ವೃತ್ತ ಬದ್ರಿನಾರಾಯಣ ಪ್ರೋತ್ಸಾಹ. ಆವತ್ತಿನ ಕಾಲದಲ್ಲಿ ಲಾಮಿನೇಷನ್ ಸುಬ್ರಹ್ಮಣ್ಯಂ ಬಂದು ಭಾಳ ವಿಶೇಷವಾಗಿ ಉದ್ಘಾಟನೆ ಮಾಡಿದ ದಿನ. ಆ ಕಾಲದಲ್ಲಿ ಸರ್ಕಲ್ ಅಂದರೆ ಇಷ್ಟು ಟ್ರಾಫಿಕ್ ಇರಲಿಲ್ಲ. ಆವಾಗ ಸೀನಪ್ಪ ಸರ್ಕಲ್ ಅಂದರೆ ಭಾಳ ವಿಶೇಷವಾಗಿತ್ತು ಆ ಕಾಲದಲ್ಲಿ. ಅದಕ್ಕೆ ಸದ್ಯಕ್ಕೆ ನಮ್ಮ ಕಾರಂಜಿ ಕೂಡ ಭಾಳ ಚೆನ್ನಾಗಿತ್ತು. ಸಾಯಂಕಾಲ ಲೈಟ್ ಕೂಡ ಹಾಕಿ ಎಲ್ಲ ವ್ಯವಸ್ಥೆ ಮಾಡಿದ್ವಿ. ನಾವು ಮುಂದಿನ ದಿನಗಳಲ್ಲಿ ನಮ್ಮ ಶಾಸಕರಿಗೆ ಒಂದು ಪ್ರಾರ್ಥನೆ ಮಾಡ್ತೀನಿ, ಆ ಕಾರಂಜಿನ ಎಲ್ಲರೂ ಒಂದು ಕಡೆ ದಯವಿಟ್ಟು ಮಾಡಿ ಅಂತ ಒಂದು ಸವಿಯನ್ನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಕಾರಣ ಇಷ್ಟೇ. ಇವತ್ತು ನಾವು ವಿಶೇಷವಾಗಿ ಈ ಕಾರ್ಯಕ್ರಮ ಮಾಡ್ತಾರೆ, ಯಾವ ಹೆಚ್ಚುಗಾರಿಕೆ ಆಗಲಿ ತೋರಿಕೆಗೆ ಅಲ್ಲ, ಬೇರೆಯವರಿಗೆ ಪ್ರೇರಣೆ ಆಗಲಿ ಅನ್ನೋ ದೃಷ್ಟಿಯಲ್ಲಿ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ವಿನ ಇನ್ಯಾವ ಉದ್ದೇಶ ಅಂದ ಈ ದೃಷ್ಟಿಯಿಂದ ಅಲ್ಲ. ನೀವೆಲ್ಲರ ಪ್ರೋತ್ಸಾಹ ಮುಂದುವರಿಲಿ ಅಂತ ಮತ್ತೊಮ್ಮೆ ನಾನು ವಿಶೇಷವಾಗಿ ನಮ್ಮ ಪತ್ರಿಕಾ ಪ್ರತಿನಿಧಿ